ಯು ಆರ್ ಬೇಟ್ ಗಣಮ್ಮ ರೇಣುಕಮ್ಮನವರು ಬರೆದಿರ್ತಕ್ಕಂತಹ ವಿಲ್ನ ನಿಜವಾಗ್ಲು ಬರೆದಿದ್ದನ್ನು ಬರ್ಸಿಸಿ ಎಷ್ಟು ಚೆನ್ನಾಗಿ ನಾಟಕ ಆಡ್ಬಿಟ್ಟಮ್ಮ. ಅವತ್ತು ನಾನೇನೋ ಒಂದು ಸಣ್ಣ ತಪ್ಪು ಮಾಡಿದೆ ಅಂತ ಹೇಳಿ ಇವತ್ತು ನನ್ನ ಮನಸ್ಸಿಗೆ ಭಾಳ ಬೇಸರ ಆಗ್ತಿದೆ ಕಣಮ್ಮ. ಅಂಥ ಸುಂದರವಾದ ಕುಟುಂಬನ ಛಿದ್ರ ಛಿದ್ರ ಮಾಡಾಕ್ಬಿಟ್ಟಲಮ್ಮ, ನಿನಗೇನು ಅನ್ನಿಸ್ತಾ ಇಲ್ಲವೇ? ನನಗಾಗಿರೋ ಅನ್ಯಾಯಕ್ಕೆ ನಾನು ಸೇಟ್ ತೀರಿಸ್ಕೊಂಡೆ ಸರ್, ಆದರೆ ಇದ್ರ ಬಗ್ಗೆ ನನಗೊಂಚೂರು ಪಶ್ಚಾತ್ತಾಪ ಇಲ್ಲ. ನಾನು ಲಾಯರ್ ಆಗಿದ್ದು ನಾನು ಇನ್ನಂಥ ಕ್ರಿಮಿನಲ್ ಬುದ್ಧಿ ನನ್ನಿಲ್ಲ ನೋಡಿ. ಎಲ್ಲಿವರೆಗೂ ಕೆಡೋರು ಇರ್ತಾರೋ ಅಲ್ಲಿ ತನಕ ಕೆಡಿಸೋರು ಇರ್ತಾರೆ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗಿತ್ತಲ್ವಾ? ಈಗ ನೀವು ನೋಡಿದ್ದು ಒಂದು ಸಣ್ಣ ಅಧ್ಯಾಯ, ಇನ್ನು ಮುಂದೆ ಇದೆ ನೋಡಿ ಮಾರಿ ಹಬ್ಬ. ಪುಟ್ಟವರೇ, ಮಂಜುನಾಥ್ ಅವರೇ, ಈ ಶಾಸ್ತ್ರದ ಕೊನೆ ಭಾಗವಾಗಿ ನೀವಿಬ್ರು ಸೇರಿ ಈ ಅಸ್ಥಿನ ನೀರಿಗೆ ಬಿಡಬೇಕು. ಸಾಧ್ಯ ಇಲ್ಲ ಶಾಸ್ತ್ರಿಗಳೇ, ಅವನು ಕಾರ್ಯ ಮಾಡೋದಾದ್ರೆ ನಾನು ಮಾಡೋದೇ. ಬಾಬಾ, ನಿಮ್ ಕೈಮುಗದ್ ಕೇಳ್ಕೊತೀನಿ ಬಾಬಾ. ಅತ್ತೆ ಆತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ಈ ಕಾರ್ಯನ ನೀವಿಬ್ರು ಸೇರ್ಕೊಂಡೇ ಬೇಕು. ಮುಂದೇನೇ ಇದ್ರೆ ಆಮೇಲೆ ಮಾತಾಡ್ಕೊಳ್ಳೋಣ. ದಯವಿಟ್ಟು ಬಾಬಾ, ಅಸ್ಥಿ ವಿಸರ್ಜನೆ ಕಾರ್ಯನ ನೀವಿಬ್ರು ಒಟ್ಟಿಗೆ ಮಾಡಿ. ಇದು ನನ್ನ ವಿಚಾರ, ನನ್ನ ತಾಯಿ ಕಾರ್ಯ, ನೀನು ಮೂಗು ತೋರಿಸ್ಕೊಂಡು ಬರಬೇಡ. ಸುಮ್ಮನೆ ಇರು ಕಾಂತಿ, ಇವ್ರ ಹತ್ರ ಏನು ಬೇಡ್ಕೊಳ್ಳೋದು? ಬಾ ಶಾಸ್ತ್ರಿಗಳೇ, ನೀವು ಮುಂದುವರಿಸಿ. ತಾಯಿ, ನೀವಿರೋವರೆಗೂ ಎಲ್ಲರೂ ಒಟ್ಟಿಗೆ ಇದ್ರು, ನಿಮ್ಮ ಆತ್ಮನೂ ಸಂತೃಪ್ತ ಇತ್ತು. ನೀವು ಹೋಗುತ್ತೇನೆ, ಬರೀ ಆಸ್ತಿ ಅಷ್ಟೇ ಅಲ್ಲ, ಅಸ್ಥಿ ವಿಸರ್ಜನೆನೂ ಬೇರೆ ಬೇರೆ ಆಗುತ್ತೆ. ದಯವಿಟ್ಟು ನೆನೆಸ್ಬಿಡಿ ರೇಣುಕಮ್ಮ. ನನಗೆ ಗೊತ್ತು ನೀವು ಅಲ್ಲಿ ನಾನು ಇದನ್ನೆಲ್ಲ ನೋಡ್ತಿರ್ತೀರಿ ಅಂತ. ನಾನು ನಿಮಗೆ ಕೊಟ್ಟಿರೋ ಮಾತಿನ ಪ್ರಕಾರ ಮಾತ್ರ ಅಲ್ಲ ಅತ್ತೆ, ಈ ಕುಟುಂಬನ ಒಂದು ಮಾಡ್ತೀನಿ, ನಿಮ್ಮಾಸಿನ ನಾನು ಇಡಿರ್ತೀನಿ. ಇನ್ನು ಮುಂದೆ ಈ ಕಾಂತಿ ಗುಡಿನೇ ಅದು. ಬಾಪ ಅಮ್ಮನ ವಿಷಯ ತಿಳಿದು ತುಂಬ ಬೇಜಾರಾಯ್ತ. ಯಾರು ಎಷ್ಟೆಷ್ಟು ಪಡ್ಕೊಂಬಂದಿರ್ತಾರೋ ಅಷ್ಟೇ ಅವ್ರ ಜೀವನ. ಮೇಲಿನ ಲೋಕದಲ್ಲಿ ಸುಖವಾಗಿರ್ತಾರೆ. ನೀವು ಇಲ್ಲಿ ಬಂದಿದ್ದೆ ಒಳ್ಳೇದಾಗ್ಬಿಡಿ, ಒಂದೆರಡು ಜಾಗ ಚೇಂಜ್ ಆದರೆ ಮನ್ಸು ಹಗುರಾಗುತ್ತೆ. ಇನ್ನೆಲ್ಲಿ ಹಗುರಾಗೋದಮ್ಮ, ಎಲ್ಲರೂ ಮನಸ್ಸು ಆಗೋಗಿದೆ. ಯಾವ್ದು ಆಗ್ಬಾರ್ದಾಗಿತ್ತೋ ಅದು ಆಗೋಯ್ತು. ಯಾಕಮ್ಮ ಐಶ್ವರ್ಯ, ಏನಾಯ್ತು? ಇನ್ನೇನಮ್ಮ, ತುಂಬಿದ ಮನೆ ಒಡೆದು ಹೋಯ್ತು. ಪಾಪ ಕಾಂತಿ ಅಕ್ಕಂಗೆ ಅನ್ಯಾಯ ಆಗೋಯ್ತು. ಅಂದ್ರೆ ನೀವು ಊರಿಂದ ಹೊರಟು ಬಂದ್ಮೇಲೆ ಅಲ್ಲಿ ನಡೆದಿದ್ದೆ ಬೇರೆ. ತಪ್ಪು ತಿಳ್ಕೊಬಿಡಿ ಮಂಜು ಅವರೇ, ನೀವು ಸ್ವಲ್ಪ ಸಮಾಧಾನವಾಗಿದ್ದಿದ್ರೆ. ನಾನು ಅದನ್ನೇ ಹೇಳಿದೆ, ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡಿ, ತುಂಬಿರೋ ಮನ ಓಡಿಬೇಡಿ ಅಂತ ಎಲ್ಲರ ಹತ್ರನೂ ಹಂಗೆ ಹಚ್ಕೊಂಡು ಬೇಡ್ಕೊಂಡೆ. ಯಾರು ನನ್ನ ಮಾತೇ ಕೇಳಲಿಲ್ಲ. ಹೋಗಿರೋ ಫಾಲ್ತರ್ ಆಗಿರೋ ಮನಸ್ಸು ಮತ್ತೆ ಸರಿ ಹೋಗುತ್ತಾ? ಈಗ ಸುಮ್ಮನೆ ಬಿಡಿ, ಅದೇನು ಕೆಲಸ ಆಯ್ತೋ ಬೆಳಗ್ಗೆ ಮಾಡುವಂತ. ಈಗ ನೀನು ನನಗೆ ನನ್ನ ರೂಮಿಗೆ ಬಾ, ಇನ್ಮೇಲೆ ನೀನು ನನ್ನ ಜೊತೆ ನನ್ನ ರೂಮಲ್ಲೇ ಇರ್ತೀಯ. ಗಂಡನ್ ರೂಮ್ಗೆ ಹೆಂಡತಿ ಬರೋಕ್ಕೆ ಯಾರ ಪರ್ಮಿಷನ್ನು ಅಗತ್ಯ ಇಲ್ಲ, ಅದರಲ್ಲೂ ಬೇಡದೇ ಇರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾಂತಿ. ಸರಿ ಬಂದೆ ಐಶ್ವರ್ಯ, ನಡಿ. ನಾನು ಕರೆದಿದ್ದು ನನ್ನ ಹೆಂಡತಿನ ಮಾತ್ರ, ಗಂಡ ಹೆಂಡತಿ ಮಧ್ಯೆ ಬೆಂಕಿ ಅವಶ್ಯಕತೆ ಇಲ್ಲ.